ನಿಲ್ಲಿಸಬೇಕು ಅಂತ ತಿಳ್ಕೊಂಡಿದ್ದೀನಿ. ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕಂದಾಯ ಇಲಾಖೆ ಮುಜರಾಯಿ ಇಲಾಖೆ ಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವರದಿಯನ್ನು ಕೊಟ್ಟಾಗ ಅತಿ ಹೆಚ್ಚಿನ ಸೋಂಕಿತರು ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥದ್ದು ಮತ್ತು ಐದು ರಾಜ್ಯಗಳಿಂದ ಈಗಾಗಲೇ ನಾವು ಎಚ್ಚರಿಕೆಯನ್ನು ತಗೊಂಡು ನಮ್ಮ ಸರ್ಕಾರ ಕೂಡ ಅದಕ್ಕೆ ಬೇಕಾಗಿರುವಂಥ ಸೂಚನೆಗಳನ್ನು ಕೊಟ್ಟಿದ್ರು ಕೂಡ ಆ ಸೋಂಕಿತರು ಯಾವುದೇ ಪರೀಕ್ಷೆ ಮಾಡದೆ ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಸುಮಾರು 800ಕ್ಕೂ ಹೆಚ್ಚು ಸೋಂಕಿತರು ಮಹಾರಾಷ್ಟ್ರದವರೇ ಆಗಿರೋದ್ರಿಂದ ನೆನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸಲಹೆಯನ್ನು ಕೊಟ್ವಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಫ್ಲೈಟ್ಗಳನ್ನೇ ನಿಲ್ಲಿಸಬೇಕು ಮತ್ತು ಅಲ್ಲಿ ಏನು ಬಾರ್ಡರ್ ಬರ್ತವರೆ ಅವರನ್ನು ಸ್ವಲ್ಪ ತಾತ್ಕಾಲಿಕವಾಗಿ ಅವರನ್ನು ಏನೇ ಇದ್ರೂ ಕೂಡ ಏನೇ ಟಿಕೆಟ್ ಇಪ್ಪಿ ಬಂದರೂ ಕೂಡ ಅವರನ್ನು ತಡಿಬೇಕು ಯಾಕಂದರೆ ಅವರು ಚೆಕ್ಕು ಮಾಡಿಸೋದಿಲ್ಲ ವಾಸಿನ ಮಾಡ್ಕೊಂಬರೋದಿಲ್ಲ ಅದರಿಂದ ನಮ್ಮ ರಾಜ್ಯದ ಸೋಂಕು ಜಾಸ್ತಿ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ನಿನ್ನೆ ಕೆಲವು ತೀರ್ಮಾನಗಳನ್ನು ತಗೊಂಡೈತೆ ಬಹುಶಃ ಇವತ್ತು ಅಧಿಕಾರಿಗಳು ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಆದೇಶಗಳನ್ನು ಕೂಡ ಇವತ್ತು ಹೊರಡಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಕೆಲವರೆಲ್ಲ ಒಂದು 4-5 ಸಾವಿರ ಜನ ಇಲ್ಲಿ ಕಲಾಂಕ ಕ್ಷೇತ್ರ ಕಡೆ ಬಂದಿದ್ದಾರೆ ಅದು ಮುಂಚೆಯಿಂದ ಪೂರ್ತಿ ಇಲ್ಲದೆ ಕೆಲವರು ಈ ಕಳ್ಳದಾರಿಗಳಲ್ಲಿ ಯಲಾಂಕೆ ಅಂತಲ್ಲ ಬೇರೆ ಬೇರೆ ಕಡೆಯಿಂದ ಕೂಡ ಮುಖ್ಯ ರಸ್ತೆಗಳು ಇಲ್ದಿರೇ ಬೇರೆ ಬೇರೆ ದಾರಿಗಳಲ್ಲಿ ಕೂಡ ಕೆಲವರು ಬಂದಿದ್ದಾರೆ ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದೀವಿ ಅವ್ರನ್ನೆಲ್ಲ ಕೂಡ ಹೋಮ್ ಕ್ವಾರಂಟೈನ್ ಮಾಡ್ತಾ ಇದ್ದೀವಿ ಚೆಕ್ ಮಾಡಿಸ್ತಾ ಇದ್ದೀವಿ ಮತ್ತು ಪೊಲೀಸವ್ರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವ ಥರ ಬರುತ್ತೆ ಕೆಲವು ಹಳ್ಳಿಗಳಲ್ಲಂತೂ ಸೇರಿಸ್ತಾ ಇಲ್ಲ ಅವರನ್ನು ವಾಪಸ್ ತಗೊಂಡು ಮತ್ತೆ ಬಾರ್ಡರ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕೇಳುವಂಥದ್ದು ನೀವು ಬರಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡೀರಿ ನಾವು ಕ್ವಾರಂಟೈನ್ ಮಾಡಬೇಕಾ ಕ್ವಾರಂಟೈನ್ ಮಾಡ್ತೀವಿ ಚೆಕ್ ಮಾಡಬೇಕಾದ್ರೆ ಚೆಕ್ ಮಾಡ್ತೀವಿ ಅಂದರೆ ತಾವು ಕಳ್ಳದಾರಿಯಲ್ಲಿ ಬಂದು ಕಾಣದಂಗೆ ನಮಗೇನಾದರೂ ವೈರಸ್ ಇದ್ದರೆ ಎಲ್ಲ ಕಡೆ ಅಡಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ಮಾಧ್ಯಮದ ಮುಖಾಂತರ ಮಾಡ್ತೀವಿ ಸರ್.